ಶ್ರವಣನ ನಿಷ್ಠೆ ಮತ್ತು ಸಮರ್ಪಣೆ. ಶ್ರವಣ ಒಂದು ಯುವ ಪಡವನಾಗಿದ್ದ. ಅವನ ತಂದೆ ತಾಯನ್ನ ತುಂಬಾ ಪ್ರೀತಿಸುತ್ತಿದ್ದ. ಅವರನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಶ್ರವಣ್ ತಂದೆ ತಾಯರನ್ನ ಭಾರತದ ಎಲ್ಲ ಧಾರ್ಮಿಕ ಸ್ಥಳಗಳಿಗೂ ತೀರ್ಥಯಾತ್ರೆಗೂ ಕಳಿಸಲು ನಿರ್ಧರಿಸಿದ್ದ. ಅವರ ಹೆತ್ತವರು ಕುರುಡರಾಗಿದ್ದರಿಂದ ಅವರನ್ನು ಎರಡು ಬುಟ್ಟಿಯಲ್ಲಿ ಕೂರಿಸಿ ಭುಜದ ಮೇಲೆ ಹೊತ್ತುಕೊಂಡು ಹೋಗ್ತಿದ್ದ. ಆತನು ಅಯೋಧ್ಯಾ ನದಿಯನ್ನು ದಾಟುವಾಗ ದಶರಥ ಬಿಟ್ಟ ಬಾಣ ಶ್ರವಣನ ಬೆನ್ನಿಗೆ ತಾಕುತ್ತೆ. ಶ್ರವಣನು ಗಾಯಗೊಂಡ. ಆದರೂ ಅವನ ಕೊನೆ ಉಸಿರಲು ಸಹ ದಶರಥನನ್ನು ಹೀಗೆ ಕೇಳಿದ. ಅವನ ಹೆತ್ತವರಿಗೆ ದಾಹವನ್ನು ತೀರಿಸಲು ನೀರನ್ನು ತಗೊಂಡು ಹೋಗಲು ಹೇಳ್ದ. ನೀತಿ: ನಾವು ಯಾವಾಗಲೂ ನಮ್ಮ ಹೆತ್ತವರನ್ನು ಪ್ರೀತಿಸಬೇಕು, ಪ್ರೀತಿಯಿಂದ ನೋಡಿಕೊಳ್ಬೇಕು. ಲಾಯಲ್ಟಿ ಆ್ಯಂಡ್ ಡೆಡಿಕೇಶನ್ ಆಫ್ ಶ್ರಾವಣ್. ಶ್ರಾವಣ್ ವಾಸ್ ಎ ಯಂಗ್ ಪೂವರ್ ಬಾಯ್. ಹಿ ಲವ್ಡ್ ಹಿಸ್ ಪ್ಯಾರೆಂಟ್ಸ್ ವೆರಿ ಮಚ್. ಹಿ ಯೂಸ್ ಟು ಟೇಕ್ good care of them. Shravan was helping his parents on a pilgrimage to all the religious places in India. As his parents were old and blind, he was carrying them in two baskets slung over his shoulders. While crossing the forest of Ayodhya, Shravan was hit by an arrow shot by Prince Dashrath. Shravan was injured, but even with his dying breath, he asked Dashrath to carry water to his thirsty parents. Moral: we should always love and take care of our parents.